ಪ್ರಯೋಗ ವಿದ್ಯುತ್ ಪ್ರವಾಹವಿರುವ ಸುರುಳಿಯಲ್ಲಿ ಉಂಟಾದ ಕಾಂತಕ್ಷೇತ್ರ ವಿಷಯ ವಿದ್ಯುತ್ ಶಕ್ತಿ ಮತ್ತು ಕಾಂತತ್ವ ಈ ಪ್ರಯೋಗದಲ್ಲಿ ನಾವು ವಿದ್ಯುತ್ ಪ್ರವಾಹವಿರುವ ವಾಹಕ ಸುರುಳಿಯಿಂದ ಉಂಟಾದ ಕಾಂತಕ್ಷೇತ್ರದ ದಿಕ್ಕನ್ನು ನಿರ್ಧರಿಸಲು ಸರಳವಾದ ಸಿದ್ಧತೆಯನ್ನು ನಿರ್ಮಿಸುತ್ತೇವೆ ಈ ಪ್ರಯೋಗಕ್ಕಾಗಿ ನಮಗೆ ಬೇಕಾಗುವ ವಸ್ತುಗಳು ಎರಡು ಒನ್ ಪಾಯಿಂಟ್ ಫೈವ್ ವೋಲ್ಟ್ ಬ್ಯಾಟರಿ ಬ್ಯಾಟರಿ ಧಾರಕ ಹಾಗೂ ಬ್ಯಾಟರಿಗೆ ಸಂಪರ್ಕ ನೀಡಲು ಮೊಸಳೆ ಕ್ಲಿಪ್ಪುಗಳು ಇಪ್ಪತ್ತಾರು ಸ್ಟ್ಯಾಂಡರ್ಡ್ ವೈರ್ಗಾಜ್ ಹೊಂದಿರುವ ತಾಮ್ರದ ತಂತಿ ದಿಕ್ಸೂಚಿ ಮತ್ತು ಚಿಕ್ಕದಾದ ಪ್ಲಾಸ್ಟಿಕ್ ಪೆಟ್ಟಿಗೆ ಅಥವಾ ಬೆಂಕಿ ಪೊಟ್ಟಣದ ಟ್ರೇ ಪ್ರಯೋಗ ಮಾಡುವ ವಿಧಾನ ಪ್ಲಾಸ್ಟಿಕ್ ಪೆಟ್ಟಿಗೆ ಅಥವಾ ಬೆಂಕಿ ಪೊಟ್ಟಣದ ಟ್ರೇ ತೆಗೆದುಕೊಂಡು ಅದರ ಸುತ್ತ ತಾಮ್ರದ ತಂತಿಯ ಇಪ್ಪತ್ತೈದರಿಂದ ಮೂವತ್ತು ಸುತ್ತುಗಳನ್ನು ಸುತ್ತಿ ಇದು ವೃತ್ತಾಕಾರದ ಸುರುಳಿಯ ರೂಪವನ್ನು ಪಡೆಯುತ್ತದೆ ತಾಮ್ರದ ತಂತಿಯ ತುದಿಗಳ ಅವಾಹಕ ಹೊದಿಕೆಯನ್ನು ಕಟ್ಟರ್ನ ಸಹಾಯದಿಂದ ಕೆರೆದು ಹಾಕಿ ತುದಿಗಳು ಮುಕ್ತವಾಗಿರಲಿ ಈಗ ತಂತಿಯನ್ನು ಸುತ್ತಿರುವ ಪೆಟ್ಟಿಗೆ ಅಥವಾ ಟ್ರೇನ ಒಳಗೆ ದಿಕ್ಸೂಚಿಯನ್ನು ಇಡಿ ಮೊಸಳೆ ಕ್ಲಿಪ್ಪುಗಳನ್ನು ತಂತಿಯ ಎರಡು ತುದಿಗಳಿಗೆ ಜೋಡಿಸಿ ನಿಮ್ಮ ಬ್ಯಾಟರಿ ಹೋಲ್ಡರ್ ಸ್ವಿಚ್ ಹೊಂದಿದ್ದರೆ ಈಗ ಸ್ವಿಚ್ ಆನ್ ಮಾಡಿ ವೃತ್ತಾಕಾರದ ಸುರುಳಿಯ ತಂತಿಯಲ್ಲಿ ವಿದ್ಯುತ್ ಹರಿದಾಗ ದಿಕ್ಸೂಚಿಯು ವಿಚಲನೆಗೊಂಡು ವಿಶ್ರಾಂತಿಗೆ ಬರುವುದನ್ನು ನೀವು ಗಮನಿಸಿ ದಿಕ್ಸೂಚಿಯ ಸೂಜಿ ಯಾವ ದಿಕ್ಕನ್ನು ತೋರಿಸುತ್ತಿದೆ ಎಂಬುದನ್ನು ನೀವು ಗಮನಿಸಿ ಈಗ ತಂತಿಯ ಎರಡೂ ತುದಿಗಳಿರುವ ಮೊಸಳೆ ಕ್ಲಿಪ್ಪುಗಳನ್ನು ಹಿಮ್ಮುಖಗೊಳಿಸಿ ಸೂಜಿ ಈಗ ಯಾವ ದಿಕ್ಕನ್ನು ತೋರಿಸುತ್ತಿದೆ ಎಂದು ನೋಡಿ ಅದರಲ್ಲಿ ಏನಾದರೂ ಬದಲಾವಣೆ ಇದೆಯೇ ಪರಿಕಲ್ಪನೆ ವಿದ್ಯುತ್ ಪ್ರವಹಿಸುವ ವಾಹಕದ ವಿದ್ಯುತ್ ಕಾಂತ ಕ್ಷೇತ್ರದ ಬಲವು ಆ ವಾಹಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಪ್ರಮಾಣಕ್ಕೆ ಹಾಗೂ ಸುರುಳಿಯ ತಿರುವುಗಳ ಸಂಖ್ಯೆಗೆ ನೇರವಾದ ಅನುಪಾತದಲ್ಲಿರುತ್ತದೆ ವಿದ್ಯುತ್ ಪ್ರವಾಹವು ವಾಹಕದ ಮೂಲಕ ಹರಿಯುವಾಗ ದಿಕ್ಸೂಚಿ ಸುರುಳಿಯ ಸಮತಲಕ್ಕೆ ಲಂಬವಾಗಿ ಅಥವಾ ತೊಂಬತ್ತು ಡಿಗ್ರಿಗಳಲ್ಲಿ ವಿಶ್ರಾಂತಿ ಪಡೆಯುತ್ತದೆ ವಿದ್ಯುತ್ ಕಾಂತ ಕ್ಷೇತ್ರದ ದಿಕ್ಕು ವಿದ್ಯುತ್ ಪ್ರವಾಹದ ಸಮತಲಕ್ಕೆ ಲಂಬವಾಗಿರುತ್ತದೆ ಎಂದು ಇದು ಸೂಚಿಸುತ್ತದೆ ಮೊಸಳೆ ಕ್ಲಿಪ್ಪುಗಳನ್ನು ಹಿಮ್ಮುಖಗೊಳಿಸಿದಾಗ ವಾಹಕದಲ್ಲಿ ವಿದ್ಯುತ್ ಪ್ರವಾಹವು ಹಿಮ್ಮುಖಗೊಳ್ಳುತ್ತದೆ ದಿಕ್ಸೂಚಿಯ ಸೂಜಿ ಸಹ ಈಗ ವಿರುದ್ಧ ದಿಕ್ಕಿನಲ್ಲಿ ತೋರಿಸುತ್ತಿದೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸಿದಾಗ ವಿದ್ಯುತ್ ಕಾಂತ ಕ್ಷೇತ್ರದ ದಿಕ್ಕು ಸಹ ಎಂದು ಇದು ತೋರಿಸುತ್ತದೆ ನೀವು ಇದನ್ನು ಪ್ರಯತ್ನಿಸಿ ತಂತಿಗಳಿಂದ ಮೊಸಳೆ ಕ್ಲಿಪ್ಪುಗಳನ್ನು ತೆಗೆದು ಸುರುಳಿ ವಾಹಕದಿಂದ ಪೆಟ್ಟಿಗೆ ಅಥವಾ ಟ್ರೇಯನ್ನು ತೆಗೆಯಿರಿ ದಾರದ ಒಂದು ತುದಿಯನ್ನು ಸೂಜಿಯ ಮಧ್ಯಭಾಗದಲ್ಲಿ ಕಟ್ಟಿ ಮತ್ತು ಸೂಜಿ ಸುರುಳಿಯ ಮಧ್ಯದಲ್ಲಿ ಮುಕ್ತವಾಗಿ ತೂಗಾಡುವಂತೆ ದಾರದ ಮತ್ತೊಂದು ತುದಿಯನ್ನು ಸುರುಳಿಗೆ ಕಟ್ಟಿ ಈಗ ಮೊಸಳೆ ಕ್ಲಿಪ್ಪುಗಳನ್ನು ಪುನಃ ಸಂಪರ್ಕಿಸಿ ಸೂಜಿ ಚಲಿಸುತ್ತಿರುವುದನ್ನು ನೀವು ನೋಡುತ್ತೀರಾ ಇದು ಯಾವ ದಿಕ್ಕಿನಲ್ಲಿ ವಿಶ್ರಾಂತಿ ಪಡೆಯುತ್ತದೆ